साई राम। आत्मीय वीक्षक बांधवर्गेल्ल इवत्तिन जीवनामृत कार्यक्रम के स्वागत सुस्वागत। वीक्षकरे ಕಳೆದ ಸಂಚಿಕೆಯಿಂದ ನಾನು ಯಾರ್ಯಾರು ವಿದ್ಯಾ ಕ್ಷೇತ್ರದಲ್ಲಿ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಲೆಕ್ಚರರ್ ಇರ್ಬೋದು ಸ್ಟೂಡೆಂಟ್ಸ್ ಇರ್ಬೋದು ಅದರಲ್ಲೂ ಸ್ಕೂಲ್ ಟೀಚರ್ಸು ಕಾಲೇಜ್ ಲೆಕ್ಚರರ್ಸು ಅಸಿಸ್ಟೆಂಟ್ ಪ್ರೊಫೆಸರ್ಸು ಪ್ರೊಫೆಸರ್ಸು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ಸು ಯಾವುದೇ ವರ್ಗದ ವಿದ್ಯಾರ್ಥಿಗಳು ಒಂದನೇ ಕ್ಲಾಸಿಂದ ಹಿಡಿದು ಡಿಗ್ರಿ ಪಿ ಎಚ್ ಡಿ ಮಾಡೋವರೆಗೂ ವಿದ್ಯಾರ್ಥಿಗಳೇನು ಕೊರತೆ ಇದೆ, ಟೀಚರ್ಸಲ್ಲಿ ಏನು ಕೊರತೆಗಳಿದೆ, ಯಾತಕ್ಕೆ ಅವ್ರು ಸರಿಯಾಗಿ ಓದ್ತಿಲ್ಲ, ಯಾತಕ್ಕೆ ಸರಿಯಾಗಿ ಟೀಚರ್ ಪಾಠ ಮಾಡ್ತಿಲ್ಲ ಅನ್ನೋ ಒಂದು ವಿಚಾರದ ಬಗ್ಗೆ ಭಾಳಷ್ಟು ವಿಷಯಗಳನ್ನು ನಾನು ಕಳೆದೆಲ್ಲ ಸಂಚಿಕೆಯಿಂದ ಶೇರ್ ಮಾಡ್ತಾ ಬರ್ತೇನೆ, ಹಂಚ್ಕೊಳ್ತಾ ಬರ್ತಾ ಇದ್ದೀನಿ. ಒಬ್ಬ ಎಫೆಕ್ಟಿವ್ ಡೈನಾಮಿಕ್ ಟೀಚರ್ ಆಗಬೇಕು ಅಂದರೆ, ಒಬ್ಬ ಎಫೆಕ್ಟಿವ್ ಸ್ಟೂಡೆಂಟು ಡೈನಾಮಿಕ್ ಸ್ಟೂಡೆಂಟು ಎಕ್ಸ್ಟ್ರಾಆರ್ಡಿನರಿ ಸ್ಟೂಡೆಂಟ್ ಆಗಬೇಕು ಅಂದರೆ, ವಿದ್ಯಾರ್ಥಿಗಳ ವಿಶೇಷವಾದಂಥ ವಿದ್ಯಾರ್ಥಿ ಟೀಚಿಂಗ್ ಪ್ರೊಫೆಷನಲ್ಲಿ ವಿಶೇಷವಾದಂಥ ಟೀಚರ್ ಆಗಬೇಕು ಅನ್ನೋದಾಗಿದ್ದರೆ ಕೀರ್ತಿವಂತರು ಜಯವಂತರು ಯಶಸ್ವಿವಂತರು ಮತ್ತು ಆತ್ಮಸ್ಥೈರ್ಯ ಆತ್ಮವಿಶ್ವಾಸ ಧೈರ್ಯ ಸ್ಥೈರ್ಯ ಇವೆಲ್ಲ ಬರಬೇಕು ಅಂತಂದರೆ ಕೀರ್ತಿ ದಕ್ಷಿಣಾಮೂರ್ತಿ, ಮೇಧ ಮಂಕುತನ ದಡ್ಡತನ, ನೆನಪು ಶಕ್ತಿ ಕಮ್ಮಿ ಇಲ್ಲ ಅಂತಾರೆ, ಲೆಕ್ಚರರ್ಸ್ಗೂ ಇಲ್ಲ, ಸ್ಟೂಡೆಂಟ್ಸಲ್ಲಿದ್ದಾಗ ಮೇಧಾ ದಕ್ಷಿಣ ಮೂರ್ತಿಯನ್ನು ಯಾವ ರೀತಿ ಧ್ಯಾನಿಸಬೇಕು ಮುದ್ರಾಮಂತ ತಂತ್ರದಿಂದ ಅಂತ. ಜ್ಞಾನ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನಶಕ್ತಿ ಇದನ್ನು ಅಭಿವೃದ್ಧಿಪಡಿಸ್ಬೇಕಾದ್ರೆ ಜ್ಞಾನ ದಕ್ಷಿಣಾಮೂರ್ತಿಯನ್ನು. ಟೀಚರ್ಸಲ್ಲಿ ಆರೋಗ್ಯ ಸರಿ ಇರೋದಿಲ್ಲ, ಹೀಗಾಗಿ ಅವ್ರು ಪಾಠ ಮಾಡೋಕ್ಕೆ ಒಂದು ತೊಂದರೆ ಇರ್ತದೆ. ವಿದ್ಯಾರ್ಥಿಗಳಲ್ಲಿ ಆರೋಗ್ಯ ಸರಿ ಇರೋದಿಲ್ಲ, ಓದೋದಲ್ಲಿ ತೊಂದರೆ ಇರ್ತದೆ. ಅದಕ್ಕೆ ಆರೋಗ್ಯ ದೃಷ್ಟಿಯಲ್ಲಿ ಆರೋಗ್ಯ ದಕ್ಷಿಣಾಮೂರ್ತಿನ ಯಾವ ರೀತಿ ಪೂಜೆ ಮಾಡಬೇಕು ಮುದ್ರಾಮಂತ ತಂತ್ರದಿಂದ ಅಂತ ಹೇಳಿ ಕಳೆದೆಲ್ಲ ಸಂಚಿಕೆಯಿಂದ ನಾನು ತಿಳಿಸ್ಕೊಟ್ಟೆ. ಇವತ್ತು ಆಯುರ್ ದಕ್ಷಿಣಾಮೂರ್ತಿ ಆಯುಷ್ ದಕ್ಷಿಣಾಮೂರ್ತಿ ಅಂಥೇಳಿ ಒಂದು ವಿಶೇಷವಾದಂಥ ದಕ್ಷಿಣಾಮೂರ್ತಿ. ಇದು ಎಲ್ಲಿ ಉಪಯೋಗಿಸ್ತೀವಿ ನಾವು, ಯಾವ ಸಂದರ್ಭದಲ್ಲಿ ಇದನ್ನು ನಾವು ಆಯುರ್ ದಕ್ಷಿಣಾಮೂರ್ತಿಯನ್ನು ನಾವು ಪೂಜಿಸಬೇಕು ಅನ್ನೊಂದು ಪ್ರಶ್ನೆ. ನಮ್ಮ ಈ ಕಲಿಯುಗದ ಪ್ರಥಮ ಪಾದದಲ್ಲಿ ವಿದ್ಯಾಕ್ಷೇತ್ರ ಬಹಳ ತುಂಬ ಕೆಡ್ತಾಗ್ಬಿಟ್ಟಿದೆ. ಡಿಗ್ರಿ ಮಾಡಿಲ್ಲ ಅಂದರೆ ದುಡ್ಡು ಕೊಟ್ಟರೆ ಡಿಗ್ರಿ ಸರ್ಟಿಫಿಕೇಟ್ ಸಿಗುತ್ತೆ, ಈಗ ಏನೂ ಇಲ್ಲ ಅಂದರೆ ಡಾಕ್ಟ್ರೇಟ್ ಕೊಟ್ಬಿಡ್ತಾರೆ ದುಡ್ಡು ಕೊಟ್ಟರೆ. ಈ ಥರ ಅನ್ಯಾಯದಲ್ಲಿ ವಿದ್ಯಾಕ್ಷೇತ್ರವನ್ನು ಅವಮಾನಗೊಳಿಸ್ತಾ ಇರುವಂಥದ್ದು ನಮ್ಮಲ್ಲಿ ಕಂಡು ಬಂದಿದೆ. ನಾವು ಅವನು ಕಾಲೇಜಿಗೆ ಹೋಗಲ್ಲ, ಕ್ಲಾಸ್ಗೆ ಬರೋದಿಲ್ಲ, ಆದರೆ ಅವನಿಗೆ ಡಿಗ್ರಿ ಕೊಡ್ತಾರೆ, ಎಲ್ಲ ಸಬ್ಜೆಕ್ಟು ಪಾಸ್ ಮಾಡ್ತಾರೆ, ಅಡ್ಮಿಷನ್ ಆಗ್ತಾನೆ, ಕಾಲೇಜಿಗೆ ಬರಲ್ಲ. ಅಡ್ಮಿಷನ್ ಆಗ್ಬಿಟ್ಟು ಅವನೇನೋ ಬಿಸ್ನೆಸ್ ಮಾಡ್ತಿರ್ತಾನೆ, ಅಡ್ಮಿಷನ್ ಆಗ್ಬಿಡ್ತಾನೆ ಕಾಲೇಜ್ಗೆ, ಅವನೇನೋ ಬೇರೆ ರೌಡಿಸಮ್ ಅಂದ್ಕೊಂಡು ಅಥವಾ ಇನ್ನೇನೋ, ಒಟ್ಟಿನಲ್ಲಿ ಅವನಿಗೆ ಯಾಕೆಲ್ಲ ಕೂರ್ಸ್ ಎಕ್ಸಾಮ್ ಬರೆಸಿ ಪಾಸ್ ಮಾಡಿಸ್ಬಿಡ್ತಾರೆ, ಯಾರೋ ಒಬ್ಬಳಿಗೆ ದುಡ್ಡು ಕೊಡ್ತಾರೆ, ಏ ನನ್ನ ಪರಗೆ ಹೋಗಿ ಎಕ್ಸಾಮ್ ಬರೆದು ಪಾಸ್ ಆಗ್ಬಿಡು ಮಾಡಿಕೊಡಪ್ಪ ಅಂತಾರೆ. ಹೀಗೆ ವಿದ್ಯಾಕ್ಷೇತ್ರದಲ್ಲಿ ಕಾಲೇಜ್ಗೆ ಹೋಗ್ದೇ ಡಿಗ್ರಿ ಸಿಗುವಂಥ ಸಂದರ್ಭ ಈ ಕಲಿಯುಗದಲ್ಲಿದೆ. ಕಷ್ಟಪಟ್ಟು ಓದೋ ಹುಡುಗರಿಗೆ ಬೆಲೆ ಇಲ್ಲ, ಆದರೆ ಕಾಲೇಜ್ಗೆ ಹೋಗಿಲ್ಲ, ದುಡ್ಡು ಕೊಟ್ಟರೆ ಡಿಗ್ರಿ ಸರ್ಟಿಫಿಕೇಟು ತೊಗೊಂಡು ಕೆಲವು ದೊಡ್ಡ ದೊಡ್ಡ ಕಂಪ್ನಿಲಿ ಕೆಲಸ ಮಾಡ್ತಿದ್ದಾರೆ, ಡಿಗ್ರಿ ಸರ್ಟಿಫಿಕೇಟ್ ದುಡ್ಡು ಕೊಟ್ಟು ತೊಗೊಂಬಿಟ್ಟು ಕಾಲೇಜ್ಗೆ ಹೋಗ್ದೇ ದೊಡ್ಡ ದೊಡ್ಡ ಅವಾರ್ಡ್ಗಳು ತೊಗೊಂಡಿದ್ದಾರೆ. ಹೀಗೆ ವಿದ್ಯಾಕ್ಷೇತ್ರದಲ್ಲಿ ಅವಹೇಳನ ಮತ್ತು ಅವಮಾನ ಕ್ಷೇತ್ರಕ್ಕೆ ವಿದ್ಯಾಕ್ಷೇತ್ರಕ್ಕೆ ಭಾಳಷ್ಟು ತೊಂದರೆಯನ್ನು ಕೊಡ್ತಾ ಇದ್ದಾರೆ. ಇದು ಒಂದು ಸಿಚುಯೇಷನ್ನು. ಎರಡನೇದು, ನನ್ನ ಹತ್ರ ಯಾರೋ ಒಬ್ಬರು ಅಪಾಯಿಂಟ್ಮೆಂಟ್ ತೊಗೊಂಡು ಬಂದರು, ದೊಡ್ಡ ಸಂಸ್ಥೆ ಮುಖ್ಯಸ್ಥರು, ಅವರು ಎಜುಕೇಷನ್ ಡಿಪಾರ್ಟ್ಮೆಂಟ್ ಗ್ರೂಪ್ ಆಫ್ ಎಜುಕೇಷನ್ಸ್ ನಡೆಸ್ತಾರೆ. ಅವರು ಒಂದು ಕೋರ್ಸು ಯಾವುದೋ ಒಂದು ಕೋರ್ಸನ್ನು ಕ್ಲೋಸ್ ಮಾಡ್ತಾ ಇದ್ದೀವಿ ನಾವು ಅಂತಂದರು. ಯಾತಕ್ಕೆ ಅಂತಂದರೆ ಸ್ಟೂಡೆಂಟ್ಸೇ ಅಡ್ಮಿಷನ್ ಆಗ್ತಿಲ್ಲ, ಹೀಗಾಗಿ ನಮಗೆ ಲಾಸ್ ಆಗ್ತಿದೆ, ಈಗ ನಾವು ಆ ಕೋರ್ಸನ್ನು ತೆಗೆದು ಕ್ಲೋಸ್ ಮಾಡಬೇಕು ಅಂತಂದರು. ಇನ್ನೊಬ್ಬರು ಪಾಪ ಯಾರೋ ಬಂದರು, ಅವರು ಒಂದು ಸ್ಕೂಲ್ ನಡೆಸ್ತಾರೆ ಅಂತ, ಒಂದನೇ ಕ್ಲಾಸಿಂದ ಏಳನೇ ಕ್ಲಾಸ್ಗೆ, ಯಾಕೋ ಹುಡುಗರು ಬರ್ತಿಲ್ಲ, ನಮ್ಮ ಏರಿಯಾದಲ್ಲಿ 5 ಸ್ಕೂಲ್ ಆಗೋಗಿವೆ, ನಮ್ಮಿಂದಲೂ ಫೀಸ್ ಕಮ್ಮಿ, ಡೊನೇಷನ್ ಕಮ್ಮಿ, ಅದಕ್ಕೆ ನಮ್ಮ ಹತ್ರ ವಿದ್ಯಾರ್ಥಿಗಳೇ ಬರ್ತಿಲ್ಲ, ನಾವು ಅದನ್ನು ಮಾರಾಟ ಮಾಡಬೇಕು, ಯಾರಿಗಾದ್ರು ನಡೆಸೋರಿಗೆ ಕೊಟ್ಬಿಡಬೇಕು ಅಂತ ಇದ್ದೀವಿ, ಇಲ್ಲ ಕ್ಲೋಸ್ ಮಾಡಬೇಕು ಅಂತ ಇದ್ದೀವಿ ಅಂತೇಳಿ ಆ ಎಜುಕೇಷನ್ ಡಿಪಾರ್ಟ್ಮೆಂಟನ್ನು ಓನರು ಬಂದು ನಂತರ ಹೇಳಿಕೊಂಡ್ರು. ಎಲ್ಲಿ ವಿದ್ಯಾರ್ಥಿಗಳು ಬರಲ್ವೋ ಕೋರ್ಸ್ ನಡೆಸೋಕ್ಕಾಗಿಲ್ಲ ಅಂದಮೇಲೆ ಕ್ಲೋಸ್ ಆಗುತ್ತೆ, ಯಾಕಂದರೆ ಅವರು ಟೀಚರ್ಗೆ ಸಂಬಳ ಕೊಡಬೇಕು, ಭಾಳಷ್ಟು ಖರ್ಚಿರ್ತದೆ.
ಅದಕ್ಕೆ ನಾವೀಗ ಈ ಸಂಸ್ಥೆಯನ್ನು ಕ್ಲೋಸ್ ಮಾಡ್ತಾ ಇದ್ದೀವಿ ಅಂತ. ಆ ಸಂಸ್ಥೆ ಆಯುಷ್ಯ ಕಮ್ಮಿ ಆಯಿತು ಅಂತ ಅರ್ಥ. ಅಲ್ಲಿ ಆ ಕ್ಷೇತ್ರದ ಬಲ ಕಮ್ಮಿ ಆಯಿತು ಅಂತೇಳಿ. ಯಾತಕ್ಕೆಂದ್ರೆ ಈಗ ದುಡ್ಡು ಕೊಟ್ಟರೆ ಎಲ್ಲ ಕಡೆ ಸರ್ಟಿಫಿಕೇಟ್ ಸಿಗಬೇಕಾದ್ರೆ ಕಾಲೇಜಿಗೆ ಬರೋರಿಲ್ಲ ಈಗ. ನಾನು ಪ್ರಾರಂಭದಲ್ಲಿ ಹೇಳಿದೆ, ದುಡ್ಡು ಕೊಟ್ಟರೆ ಸಾಕು ಅವನು ಕಾಲೇಜಿಗೆ ಹೋಗಬೇಕು ಅನ್ನೋದೇ ಇಲ್ಲ, ಡಿಗ್ರಿ ಸರ್ಟಿಫಿಕೇಟ್ ಸಿಗುತ್ತೆ. ಬಟ್ ಕಾಲೇಜ್ ಓಪನ್ ಮಾಡಿದರೆ ವಿದ್ಯಾರ್ಥಿಗಳಿಲ್ಲ, ಹೀಗಾಗಿ ದುಡ್ಡು ಕೊಟ್ಟು ಡಿಗ್ರಿ ಸರ್ಟಿಫಿಕೇಟ್ ತಗೊಳ್ಳದಾರೆ ಕಾಲೇಜುಗಳು ಕ್ಲೋಸ್ ಮಾಡಬೇಕಾದ ಸಂದರ್ಭ ಬರಬಹುದು ಮುಂದೆ. ಅಲ್ಲಿಗೆ ಅದಕ್ಕೆ ಆ ಸಂಸ್ಥೆ ಆ ಕ್ಷೇತ್ರಕ್ಕೆ ಆಯುಷ್ಯ ಕಮ್ಮಿ ಆಯ್ತಾ ಬಂತು. ಇದು ಒಂದು ಅಲ್ಲಿ ಅದಕ್ಕೆ ಗುರುಬಲ ಕಮ್ಮಿ ಆಯಿತು. ಇನ್ನೊಂದು ಯಾವುದೋ ಮಾಗಡಿ ರೋಡಲ್ಲಿ ಒಂದು ಸ್ಕೂಲ್ ಓಪನ್ ಮಾಡಿದ್ರು, 3 ವರ್ಷ ನಡೆಸಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಬಿ ಎಡ್ ಕಾಲೇಜು ಏನೋ ಹೇಳಿದ್ರು ಅವರು, ಯಾವುದೋ ಒಂದು ಕಾಲೇಜು ಸ್ಟೂಡೆಂಟ್ಸೇ ಇಲ್ಲ ಅಂತ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಇನ್ನೊಂದು ಫಿಸಿಕಲ್ ಸ್ಕೂಲ್, ಅದು ಅಂದರೆ ಪಿ ಟಿ ಮಾಸ್ಟರ್ ಟ್ರೈನ್ ಮಾಡೋವಂಥದ್ದು, ಅಲ್ಲೂ ಸ್ಟೂಡೆಂಟ್ಸ್ ಇದ್ರಂತೆ ಹೋಗ್ತಾ ಸ್ಟೂಡೆಂಟ್ಸ್. ಆಮೇಲೆ ಯಾವುದೊಂದು ಪ್ಯಾಥಾಲಜಿ ಡಿಪ್ಲೊಮಾ ಕೋರ್ಸ್ ಅಂತ ಮಾಡಿದರು ಅದು ಕ್ಲೋಸು. ಆಮೇಲೆ ಈ ಐ ಎ ಎಸ್ ಐ ಪಿ ಎಸ್ ಕೂತ್ಕೊಳ್ಳೋರು, ಕಾಂಪಿಟೇಟಿವ್ ಎಕ್ಸಾಮ್ ಕೂತ್ಕೊಳ್ಳೋರು, ಒಂದು ಟ್ಯೂಟೋರಿಯಲ್ ದೊಡ್ಡ ಅಕಾಡೆಮಿ ಅಂತ ಮಾಡಿದ್ವಿ. 1 ವರ್ಷ ಚೆನ್ನಾಗಿ ನಡೀತು, ಈಗ ಬರ್ತಿಲ್ಲ, ಎಲ್ಲ ಡೆಲ್ಲಿಗೆ ಹೋಗ್ಬಿಡ್ತಾರೆ, ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಸೇರ್ಕೊಳ್ತಾರೆ. ನಾವು ಅಡ್ವರ್ಟೈಸ್ಮೆಂಟ್ ಮಾಡಿದ್ದಾಯಿತು, ಒಳ್ಳೆ ಮಾರ್ಕೆಟಿಂಗ್ ಮಾಡಿದ್ದಾಯಿತು, ಎಲ್ಲ ಪ್ರಚಾರ ಮಾಡಿದ್ದಾಯಿತು. ಅಕಾಡೆಮಿಲಿ ನಾವು ಐ ಎ ಎಸ್ ಟ್ರೈನಿಂಗ್ ಕೊಡ್ತಾ ಇದ್ವಿ, ಐ ಪಿ ಎಸ್ ಎಕ್ಸಾಮ್ ಟ್ರೈನಿಂಗ್ ಕೊಡ್ತಾ ಇದ್ವಿ, ಕೆ ಎ ಎಸ್ ಕೊಡ್ತಾ ಇದ್ವಿ. ಹಲವಾರು ಕಾಂಪಿಟೇಟಿವ್ ಸೆಂಟ್ರಲ್ ಗೌರ್ಮೆಂಟ್ ನಡೆಸೋವಂಥದ್ದು ಎಕ್ಸಾಮಿನೇಷನ್ಸ್ಗೆಲ್ಲ ಟ್ರೈನಿಂಗ್ ಕೊಡ್ತಾ ಇದ್ವಿ. ಇದಕ್ಕಿದ್ದಾಗ ಎಲ್ಲ ಸ್ಟಾಪ್ ಆಯಿತು, ಈಗ ಕ್ಲೋಸ್ ಮಾಡ್ತಾ ಇದ್ದೀವಿ, ಅಕಾಡೆಮಿ ಕ್ಲೋಸ್ ಮಾಡ್ತಾ ಇದ್ದೀವಿ. ಈ ಒಂದು ಕೊರತೆ ಭಾಳಷ್ಟು ಜನಕ್ಕೆ ಬರ್ತಾಯಿದೆ. ಅದಕ್ಕೆ ಏನು ಪ್ರಾಬ್ಲಮ್ ಇರ್ಬೋದು, ಅದಕ್ಕೆ ನಮಗೆ ಮತ್ತೆ ಅದು ರೀಓಪನ್ ಮಾಡಬೇಕು, ನಮ್ಮ ಸಂಸ್ಥೆ ಮತ್ತೆ ಓಪನ್ ಆಗಬೇಕು, ನಮ್ಮ ಸಂಸ್ಥೆ ಇನ್ನೂ ಚೆನ್ನಾಗಿ ನಡಿಬೇಕು, ಅದಕ್ಕೆ ಏನಾದ್ರು ಒಂದು ಒಳ್ಳೆ ಪ್ರಯೋಗ ಇದ್ದರೆ, ಮಂತ್ರತಂತ್ರ ಪ್ರಯೋಗ ಇದ್ದರೆ ಏನಾದರೂ ತಿಳಿಸ್ಕೊಡಿ ಅಂತ ಹೇಳಿ ನನಗೆ ಕೆಲವು ಪತ್ರ ಬಂದಿದ್ದಾರೆ. ಇದನ್ನೆಲ್ಲ ಗಮನಕ್ಕೆ ತಗೊಂಡು ನಾನೊಂದು ಎಪಿಸೋಡ್ ಮಾಡೋಣ ಇದಕ್ಕೆ. ಯಾಕೆಂದರೆ ಕ್ವಾಲಿಟಿ ಆಫ್ ಎಜುಕೇಷನ್ನು ದುಡ್ಡು ಕೊಟ್ಟು ಸರ್ಟಿಫಿಕೇಟ್ ತೊಗೊಳ್ಳೋಂಥ ಈ ಯುಗದಲ್ಲಿ ಕ್ಲಾಸ್ ರೂಮ್ ಕೂತ್ಕೊಂಡು ಅಟೆಂಡ್ ಆಗಿ ವರ್ಷಾಂಗಟ್ಟಲೆ ಕಷ್ಟಪಟ್ಟು ಓದಿ ಇದ್ದವ್ರಿಗೆ ಸುಖ ಇಲ್ಲ. ಇಲ್ಲಿ ಕದ್ದು ಪದ್ದು ಓದಿದ್ದವರೆಲ್ಲ ಎಸ್ ಎಲ್ ಸಿನೂ ಫೇಲ್ ಆಗಿದೆ, ನಾವು 4 ಡಿಗ್ರಿ ಸರ್ಟಿಫಿಕೇಟ್ ಅವ್ನು ಕೇಳಿದೆ ಇವತ್ತು ದಿವಸ. ಇಲ್ಲಿ ವಿದ್ಯೆದ ಆಯುಷ್ಯ ಕ್ಷೀಣಿಸ್ತಾ ಇದೆ, ಬಲ ಕಮ್ಮಿ, ಗುರು ಬಲ ಕಮ್ಮಿ ಆಗ್ತಾಯಿದೆ, ವಿದ್ಯಾ ಬಲ ಕಮ್ಮಿ ಆಗ್ತಾ ಇದೆ. ಇದನ್ನು ಭಾಳಷ್ಟು ಜನ ಬಂಡವಾಳ ಹಾಕಿ ಬಿಲ್ಡಿಂಗ್ ಕಟ್ಟಿ ಟೀಚರ್ಸ್ನೆಲ್ಲ ಅಪಾಯಿಂಟ್ಮೆಂಟ್ ಮಾಡಿ ಅವ್ರ ಸ್ಯಾಲ್ರಿ ಕೊಟ್ಟು ನಡೆಸ್ತಿದ್ದಾರೆ, ಆದರೆ ವಿದ್ಯಾರ್ಥಿಗಳೇ ಹೋಗ್ತಿಲ್ಲ, ವಿದ್ಯಾರ್ಥಿಗಳ ಆಕರ್ಷಣೆ ಇಲ್ಲ, ಜನಬಲ ಇಲ್ಲ, ಧನಬಲ ಇಲ್ಲ ಸಂಸ್ಥೆಗಳಿಗೆ, ಆಯುಷ್ ಕ್ಷೀಣಿಸ್ತಾ ಇದೆ. ಇನ್ನೊಬ್ಬರು ನನಗೊಬ್ಬರು ಪತ್ರ ಬರೆದಿದ್ದಾರೆ, ನನ್ನ ಮಗ 2nd ಇಯರ್ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ, ಕಾಲೇಜಿಗೆ ಅಂತ ಬೈಕಲ್ಲಿ ಹೋಗ್ತಿರ್ಬೇಕಾದ್ರೆ ಬೆಳಗಿನ ಜಾವ ಅವನು 7 ಗಂಟೆಗೆ ನಮ್ಮ ಮನೆ ಬಿಟ್ಟಂತೆ, 8 ಗಂಟೆಗೆ ನಾವು ಕ್ಲಾಸ್ ಇತ್ತು, ಹೋಗ್ತಿರ್ಬೇಕಾದ್ರೆ ಅದೇನಾಯಿತು, ಅವನು ಆಕ್ಸಿಡೆಂಟ್ ಆಗಿ ಬಿದ್ದುಬಿಟ್ಟಿದ್ದಾನೆ. ಬಿದ್ದುಬಿಟ್ಟು ಈಗ ಅವನಿಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ 3 ದಿನಕ್ಕೆ ಸತ್ತೋದ ನನ್ನ ಮಗ ಅಂಥೇಳಿ. 18-19 ವರ್ಷದ ಹುಡುಗ ಪಾಪ ಸತ್ತೋಗ್ಬಿಟ್ಟನಂತೆ. ಹೀಗೆ ಓದುವಾಗಲಿ ಹುಡುಗರು ಅಪಮೃತ್ಯು ದೋಷ ವಿದ್ಯಾಕ್ಷೇತ್ರದಲ್ಲಿ, ಎಜುಕೇಷನ್ ಮಾಡುವಾಗಲೇ ಅವರಿನ್ನೂ ಡಿಗ್ರಿ ಕಂಪ್ಲೀಟ್ ಮಾಡಿಲ್ಲ, ಮದುವೆ ಆಗಿಲ್ಲ, ಮಕ್ಕಳಿಲ್ಲ, ಆಗಲಿ ಓದುವಾಗ ವಿದ್ಯಾಭ್ಯಾಸದಲ್ಲೇ ಮರಣಗಳನ್ನು ಅನುಭವಿಸುವಂಥ ಭಾಳಷ್ಟು ಕೋಟ್ಯಾಂತರ ವಿದ್ಯಾರ್ಥಿಗಳು ಜಗತ್ತಲ್ಲಿದ್ದಾರೆ. ಕಾಲೇಜ್ಗೆ ಟ್ರಿಪ್ ಕರ್ಕೊಂಡೋಗಿದ್ರಂತೆ, ಒಂದೆಲ್ಲ ಬಸ್ಸಲ್ಲಿ ಹೋಗ್ತಾ ಇದ್ದಾರೆ ಕಾಲೇಜ್ ಸ್ಟೂಡೆಂಟ್ಸು, ಹೋಗ್ತಿರ್ಬೇಕಾದ್ರೆ ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ರಾತ್ರಿ ಹೊತ್ತು ಒಂದ್ಸಲ ಆಕ್ಸಿಡೆಂಟ್ ಆಯ್ತಂತೆ. ಅದರಲ್ಲಿ 5 ಜನ ಸ್ಪಾಟ್ ಡೆತ್ತು, ಉಳಿದವರೆಲ್ಲ ಸಣ್ಣ ಪುಟ್ಟ ಗಾಯ, ಸಣ್ಣ ಪುಟ್ಟ ಗಾಯ. ಸಾವಿನ ಬಗ್ಗೆ ಹೋರಾಟ ಮಾಡುವಂಥ ದೊಡ್ಡ ದೊಡ್ಡ ಆಘಾತಗಳಾಗಿದೆ. ವಿದ್ಯಾಭ್ಯಾಸ ಮಾಡುವಾಗ ವಿದ್ಯಾರ್ಥಿ ಜೀವನದಲ್ಲಿ ಸಾವು ಬರೋದು ಕೆಲವು ಉಂಟು. ನಾನು ಎಸ್ ಎಲ್ ಸಿ ಫೇಲ್ ಆಗಿಬಿಟ್ಟೆ ಅಂತ ನೇಣು ಹಾಕ್ಕೊಂಡು ಸತ್ತೋಗಿರೋರು ಇದ್ದಾರೆ. ನಾನು ಇಂಜಿನಿಯರಿಂಗ್ ಚೆನ್ನಾಗಿ ಓದಿದೆ, ನಾನು ಅಂದ್ಕೊಂಡಷ್ಟು ಮಾರ್ಕ್ಸ್ ಬಂದಿಲ್ಲ ಅಂತೇಳಿ ಡಿಪ್ರೆಷನ್ಗೆ ಹೋಗಿ ವಿಷ ಕೊಡು ಸತ್ತೋಗಿರೋರು ಭಾಳಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ. ಅವರು ಮದುವೆ ಮಾಡ್ಕೊಂಡು ಸತ್ತೋಗಿಲ್ಲ, ಕೆಲಸ ಮಾಡ್ತಾ ಮಾಡ್ತಾ ಸತ್ತೋಗಿಲ್ಲ, ಓದುವಾಗ ಆಯುಷ್ಯನ್ನು ಕಮ್ಮಿ ಮಾಡ್ಕೊಂಡಿರೋರು ಇದ್ದಾರೆ. ಆದ್ದರಿಂದ ವಿದ್ಯಾರ್ಥಿ ಜೀವನದಲ್ಲಿ ಆಯುಷ್ಯ ಕಮ್ಮಿ ಆಗುವಂಥ ಕೆಲವು ಭಾಳಷ್ಟು ಜಾತಕಗಳು ಜಗತ್ತಿನಲ್ಲಿವೆ, ಕೋಟ್ಯಾಂತರ ಜಾತಕಗಳು. ಮೊನ್ನೆ ಯಾರೋ ಒಬ್ಬರು ನನ್ನ ಹತ್ರ ಹೇಳ್ತಾಯಿದ್ರು, ನನ್ನ ಹತ್ರ ನನ್ನ ಫ್ರೆಂಡ್ ಬಂದು ಎಲ್ಲ ಹೇಳ್ಸ್ಕೊತಾ ಇದ್ದ, ನಾನು ಹೇಳ್ಕೊಡ್ತಿದ್ದೆ, ಕೊನೆಗೆ ಅವನ ಎಕ್ಸಾಮ್ನಲ್ಲಿ ನನಗಿಂತ ಹೆಚ್ಚಿಗೆ ಮಾರ್ಕ್ಸ್ ತೆಗ್ದ, ಹೇಳ್ಕೊಟ್ಟವ್ನು ನಾನು, ಅವ್ನ ಡೌಟೆಲ್ಲ ಕ್ಲಿಯರ್ ಮಾಡಿದವ್ನು ನಾನು, ಅವ್ನು ಚೆನ್ನಾಗಿ ಬರೆಯೋಕೆ ಮಾಡೋಕ್ಕೆಲ್ಲ ಹೇಳ್ಕೊಟ್ಟೆ, ನೋಡು ನನಗಿಂತ ಹೆಚ್ಚಿಗೆ ಮಾರ್ಕ್ಸ್ ಅವ್ನು ತೊಗೊಂಡ, ನನಗೆ ಕಮ್ಮಿ ಬಂತು ಅಂತೇಳಿ ಡಿಪ್ರೆಷನ್ ಆಗಿ ಇವತ್ತು ಅವನು ಒಂಥರ ಮೆಂಟಲಿ ಹುಚ್ಚುತ್ತರ ಆಡ್ತಾನಂತೆ. ನೋಡಿ, ಅವನಿಗೆ ಮನೇಲಿ ಈಗ ಅವನಿಗೆ ಒಂಥರ ಡಿಫ್ರೆಂಟಾಗಿ ಟ್ರೀಟ್ ಮಾಡ್ತಾರೆ.
ಡಿಪ್ರೆಷನ್ ಇಂದ ಸತ್ತಿರೋರು ಇದ್ದಾರೆ, ಓದುವಾಗ ವಿದ್ಯಾರ್ಥಿ ಜೀವನದಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತೋಗಿರೋರು ಇದ್ದಾರೆ. ಇದು ವಿದ್ಯಾರ್ಥಿಗಳದಾದರೆ ಮೊನ್ನೆ ಒಬ್ಬರು ಹೇಳ್ತಾರು, ನಮ್ಮ ಲೆಕ್ಚರ್ ತುಂಬ ಚೆನ್ನಾಗಿ ಪಾಠ ಮಾಡ್ತಿದ್ರು, ಅವ್ರ ಫ್ಯಾಮಿಲಿ ಪ್ರಾಬ್ಲಮ್ ಏನೋ ಇತ್ತು ಗೊತ್ತಿಲ್ಲ, ನಮ್ಮ ಲೆಕ್ಚರ್ ಆತ್ಮಹತ್ಯೆ ಮಾಡ್ಕೊಂಬಿಟ್ರಂತೆ ಅಂತ ಹೇಳಿದ್ರು. ಇದು ವಿದ್ಯಾರ್ಥಿ ಜೀವನದಲ್ಲಿ ಓದುವಾಗ ಆಕ್ಸಿಡೆಂಟ್ ಆಗಿ ಸಾಯ್ತಾರೆ, ಇಲ್ಲ ಫೇಲ್ ಆದೆ ಅಂತ ಅವಮಾನ ತಡ್ಕೊಳ್ಳೋಕ್ಕಾಗದೆ ಸತ್ತೋಗ್ಬಿಡ್ತಾರೆ, ಇಲ್ಲ ರ್ಯಾಗಿಂಗಲ್ಲಿ ಏನೋ ಮಾಡಿದ್ರು ಅಂತ ಸತ್ತೋಗ್ತಾರೆ, ಇಲ್ಲ ಯಾವುದೋ ಒಂದು ಪರ್ಸ್ನಲ್ ವಿಷಯದಲ್ಲಿ ಅವ್ರ ಲೈಫ್ನಲ್ಲಿ ಲವ್ ಡಿಸಪಾಯಿಂಟ್ ಅಂತೇಳಿ ವಿದ್ಯಾರ್ಥಿಗಳು ಸತ್ತೋಗಿರೋದು ಉಂಟು. ಇದು ವಿದ್ಯಾರ್ಥಿಗಳಲ್ಲಿ ಸಾವು. ಪಾಠ ಮಾಡೋ ಟೀಚರ್ಸು, ಲೆಕ್ಚರ್ ಇರ್ಬೋದು, ಪ್ರೊಫೆಸರ್ ಇರ್ಬೋದು, ಅಸಿಸ್ಟೆಂಟ್ ಪ್ರೊಫೆಸರ್ ಇರ್ಬೋದು, ಅಥವಾ ಮನೇಲಿ ಟ್ಯೂಷನ್ ಮಾಡುವಂಥ ಟೀಚರ್ಸ್ ಇರ್ಬೋದು, ಸ್ಕೂಲಲ್ಲಿ ಮೇಸ್ಟ್ರುಗಳಿರ್ಬೋದು, ಸಾಲಬಾಧೆಯಿಂದ ಅಥವಾ ರೋಗಬಾಧೆಯಿಂದ ಅವಮಾನ ತಾಡೋಕ್ಕಾಗ್ದೇ ತಡ್ಕೊಳೋಕ್ಕಾಗ್ದೇ ಅಥವಾ ಯಾವುದೋ ಒಂದು ಸಣ್ಣ ನೆಪದಲ್ಲಿ ಅವರು ಜೀವನದಲ್ಲಿ ಸತ್ತೋಗಿರೋದು ಉಂಟು. ಟೀಚರ್ ಸತ್ತೋದ್ರಂತೆ ಅವರೇ ಒಂದು ನೋಟ್ ಬರೆದುಬಿಟ್ಟು ಆತ್ಮಹತ್ಯೆ ನಾನೇ ಸ್ವಯಂ ಕಾರಣ, ಯಾರು ನನ್ನ ಆ ಸಾವಿಗೆ ಕಾರಣ ಅಲ್ಲ ಅಂತ ಬರೆದುಬಿಟ್ಟು ನೇಣಾಕೊಂಡು ಸತ್ತೋಗಿರುವ ಟೀಚರ್, ಏನು ಟೀಚರ್ಸ್ ಆಯಿತು ಏನು ಕಾರಣ ಅಂತ ಗೊತ್ತಿಲ್ಲ. ಹೀಗೆ ವಿದ್ಯಾರ್ಥಿಗಳಲ್ಲಿ ಓದುವಾಗ ಸಾವು ಬರುವಂಥದ್ದು, ಮತ್ತು ಟೀಚರ್ಸಲ್ಲಿ ಅವ್ರು ಟೀಚ್ ಮಾಡೋ ಪ್ರೊಫೆಷನ್ ಟೀಚಿಂಗ್ನಲ್ಲಿ ಇದ್ದಾಗಲೇ ಸಾಯುವಂಥದ್ದು, ದುರ್ಮರಣ ಆಗುವಂಥದ್ದು, ಎಷ್ಟೋ ಸಂಘ ಸಂಸ್ಥೆಗಳು ವಿದ್ಯಾಸಂಸ್ಥೆಗಳು ಕ್ಲೋಸ್ ಆಗೋಗಿವೆ. ಆ ಸಂಸ್ಥೆಗಳ ಆಯುಷ್ ಕಮ್ಮಿ ಆದಾಗ ತನಗೆ ತಾನೇ ಕ್ಲೋಸ್ ಆಗುತ್ತೆ. ಅದು ಸ್ಕೂಲು ನಡೆಸಿದ್ರು ಕ್ಲೋಸ್ ಮಾಡಿಬಿಟ್ರು, ಕಾಲೇಜ್ ನಡೆಸ್ತಾರೆ ಕ್ಲೋಸ್ ಮಾಡಿಬಿಟ್ರು, ಇಲ್ಲ ಮಾರಾಟಕ್ಕೆ ಇಟ್ಬಿಡ್ತಾರೆ, ನಮ್ಮ ಸಂಸ್ಥೆ ಮಾರಾಟಕ್ಕಿದೆ ಯಾರು ಬೇಕೋ ನಡೆಸಿ, ಇಲ್ಲ ಲೀಸಿಗೆ ಕೊಡ್ತಾರೆ ಇಷ್ಟು ವರ್ಷಕ್ಕೆ ಲೀಸ್, ಪಿ ಯು ಸಿ ಕಾಲೇಜ್ 5 ವರ್ಷಕ್ಕೆ 10 ವರ್ಷಕ್ಕೆ ಲೀಸು, ಡಿಗ್ರಿ ಕಾಲೇಜು 1-20 ವರ್ಷಕ್ಕೆ ಲೀಸು, ಇಲ್ಲ ನಡೆಸೋಕ್ಕೆ ಆಗಲಿಲ್ಲ ಕ್ಲೋಸ್, ಲೈಸೆನ್ಸ್ ಕ್ಯಾನ್ಸಲ್, ಕ್ಲೋಸೇ ಮಾಡಿಬಿಡ್ತಾರೆ. ಯಾಕೆಂದರೆ ಆಗ್ತಿಲ್ಲ. ಇಲ್ಲಿ ಸಂಸ್ಥೆಗಳಿಗೆ ಆಯುಷ್ ಕಮ್ಮಿ ಆದಾಗ ಕ್ಲೋಸ್ ಆಗುತ್ತೆ, ಟೀಚರ್ಸು ಅವರಿಗೆ ಯಾವುದೋ ಕಾರಣದ ಅವರ ಆಯುಷ್ ಕಮ್ಮಿ ಮಾಡಿ ಕ್ಲೋಸ್ ಮಾಡ್ಕೊಳ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಓದುವಾಗ ತಮ್ಮ ಆಯುಷನ್ನು ಅವರೇ ಕಳ್ಕೊಂಡು ವಿದ್ಯಾರ್ಥಿ ಜೀವನ ಕ್ಲೋಸ್ ಮಾಡ್ಕೊಳ್ತಾ ಇದ್ದಾರೆ. ಈ ಮೂರು ಕಾರಣಕ್ಕೆ ಇದೊಂದು ಎಪಿಸೋಡ್ ನಾನು ಮಾಡ್ತಾ ಇದ್ದೀನಿ. ಆದ್ದರಿಂದ ವಿದ್ಯಾರ್ಥಿ ಜೀವನದಲ್ಲಿ ಓದುವಾಗ ಆಯುಷ್ ಕಂಟಕಗಳೇನಾದರೂ ಇದ್ದಾಗ ಟೀಚಿಂಗ್ ಪ್ರೊಫೆಷನಲ್ಲಿ ಬಂದಂಥ ಟೀಚರ್ಸ್ಗಳಿಗೆ ಟೀಚ್ ಮಾಡುವಾಗ ಅವ್ರಿಗೇನಾದ್ರು ಆಯುಷ್ ಕಂಟಕಗಳು ಬಂದಾಗ ಒಂದು ಹುಡುಗ ಅವಮಾನ ಮಾಡಿಬಿಟ್ಟ ಅಂತೇಳಿ ಒಬ್ಬ ಟೀಚರ್ ನೇಣಾಕು ಸತ್ತೋಗ್ಬಿಟ್ರು ನಾನು ಓದುವಾಗ, ಅದೊಂದು ದೊಡ್ಡ ವಿಷಯ ಆಗಿತ್ತು, ದೊಡ್ಡ ನ್ಯೂಸ್ ಆಗಿತ್ತು. ಅವಾಗ ನಾವು ಸುಮಾರಾಗ ನಾನು 8th ಕ್ಲಾಸು 9th ಕ್ಲಾಸು ಇದ್ದೆ ಅನಿಸುತ್ತೆ, ಟೀಚರ್ ಹೋಗಿ ಮರಕ್ಕೆ ನೇಣಾಕೊಂಬಿಟ್ಟಿರು, ಅವನು ಏನೋ ತೊಂದರೆ ಮಾಡ್ದ ಅಂತೇಳಿ ಆ ಹುಡುಗ ಹುಡುಗನ ಅಪ್ಪ ಅಮ್ಮ ಅಣ್ಣ ಹುಡುಗನ ಚಿಕ್ಕಪ್ಪದಿವ್ರು ಎಲ್ಲ ಬಂದು ಮೇಸ್ಟ್ರಿಗೆ ಹೊಡೆದು ಎಲ್ಲ ಮಾಡಿಬಿಟ್ಟು ಮನೆ ಮುಂದೆ ಗಲಾಟೆ ಮಾಡಿ ಆ ಹುಮ್ಮನ ತಡೋಕ್ಕಾಗದೆ ಟೀಚರೇ ನೇಣಾಕೊಂಡು ಸುತ್ತೋಗ್ಬಿಟ್ಟಿದ್ರು. ಇಂಥದ್ದು ಭಾಳಷ್ಟು ನಡೀತದೆ. ನಮಗೆ ಪ್ರಚಾರಕ್ಕೆ ಬರೋದು ಕಮ್ಮಿ, ಪ್ರಚಾರಕ್ಕೆ ಬರದೆ ಎಷ್ಟೋ ಬ್ಯಾಕ್ಗ್ರೌಂಡಲ್ಲಿ ನಡೆದೋಗಿದೆ. ಅದರಿಂದ ಆಯುಷ್ಯನ್ನು ನಾವು ಕಳ್ಕೋಬಾರ್ದು, ಭಗವಂತ ಕೊಟ್ಟಿದ್ದಾನೆ. ಯಾಕೆಂದರೆ ಮನುಷ್ಯನ ಜನ್ಮ ಮಹಾಶ್ರೇಷ್ಠ, ಮತ್ತೆ ಹುಡ್ತೀವೋ ಇಲ್ಲಿ ಹೋಗುತ್ತಿಲ್ಲ. ನಾವು ಕತ್ತೆ ಅಂದಿ ನಾಯಿ ಹಾವು ಚಿರತೆ ಇರುವೆಗಳು ಈ ಥರ ಜನ್ಮ ಬಂದಾಗ ನಮಗೆ ಇವೆಲ್ಲ ಮಾಡೋಕ್ಕಾಗಲ್ಲ. ಮನುಷ್ಯ ಜನ್ಮ ಬಂದಿದೆ, ಈ ಜನ್ಮ ಸಾರ್ಥಕ ಮಾಡ್ಕೋಬೇಕು ಅಂತಂದರೆ, ನಾವು ಸದುಪಯೋಗ ಪಡಿಸ್ಕೋಬೇಕು ಅಂದರೆ, ನಾವು ಆತ್ಮಹತ್ಯೆ ಮಾಡ್ಕೊಳ್ಳೋದು ಕ್ಲೋಸ್ ಮಾಡ್ಕೊಂಬಿಡೋದು ನಮ್ಮ ಲೈಫ್ನ ಮಾಡಬಾರ್ದು. ಯಾಕೆಂದರೆ ಇದೊಂದೇ ದಾರಿಯಲ್ಲ ಬದುಕಕ್ಕೆ, ಭಾಳಷ್ಟು ದಾರಿ ಇವೆ. ಹಾಗಾಗಿ ನನ್ನ ಈ ಒಂದು ಸಂಚಿಕೆಯಲ್ಲಿ ವಿದ್ಯಾರ್ಥಿಗಳು ಯಾವುದೇ ರೀತಿ ಆತ್ಮಹತ್ಯೆ ಮಾಡ್ಕೋಬಾರ್ದು, ಸಬ್ಜೆಕ್ಟ್ ಅರ್ಥ ಆಗಿಲ್ಲ ಅಂತೇಳಿ ಆತ್ಮಹತ್ಯೆ, ಫೇಲ್ ಆಗಿಬಿಟ್ಟೆ ಅಂತ ಒಂದು ಆತ್ಮಹತ್ಯೆ, ರ್ಯಾಗಿಂಗ್ ಮಾಡಿಬಿಟ್ಟ ಅಂತ ಆತ್ಮಹತ್ಯೆ, ಟೀಚರ್ ನಂಗೆ ಹೊಡೆದ್ಬಿಟ್ರು ಬೈದುಬಿಟ್ರು ಅವಮಾನ ಮಾಡಿಬಿಟ್ರು ಅಂತ ಆತ್ಮಹತ್ಯೆ, ಅಥವಾ ವಿದ್ಯಾಭ್ಯಾಸಕ್ಕೆ ಅಂತ ಮನೆಯಿಂದ ಸ್ಕೂಲು ಕಾಲೇಜ್ಗೆ ಹೋಗ್ಬೇಕಾದ್ರೆ ಆಕ್ಸಿಡೆಂಟಲ್ಲಿ ಸಾತ್ತೋಗೋದು, ಈ ಥರ ವಿವಿಧ ರೀತಿಯ ಕಾರಣಗಳಿಂದ ವಿದ್ಯಾರ್ಥಿಗಳು ಸಾವನ್ನಪ್ತಾ ಇದ್ದಾರೆ. ಈ ಕಡೆ ಟೀಚರ್ಸ್ಗಳು ಕೂಡ ಹಲವಾರು ರೀತಿಗಳಿಂದ ಅದು ಸಾವು ಮಾಡ್ಕೊಳ್ತಾ ಇದ್ದಾರೆ, ಮರಣ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಅಥವಾ ಸಾವು ಬರ್ತಿದೆ. ಇನ್ನೊಂದು ವಿದ್ಯಾರ್ಥಿಗಳಿಗೆ ಅಂತಲೇ ಇರಬೇಕು ಒಂದು ಸ್ಕೂಲು ಕಾಲೇಜು, ಅವ್ರಿಗೆ ನಾವು ಲೆಕ್ಚರರ್ಗೆ ಅಂತಲೇ ಒಂದು ಸಂಸ್ಥೆ ಹೊಟ್ಟೆಪಾಡಗಂತ ಒಂದು ಸಂಸ್ಥೆ ಓಪನ್ ಮಾಡಿದ್ದೀನಿ, ಆ ಅಕಾಡೆಮಿ ಸ್ಕೂಲೇ ಕ್ಲೋಸ್ ಆಗೋಗ್ತಾ ಇದೆ. ಅದರಿಂದ ಈ ಥರ ಗೊಂದಲಗಳನ್ನು ಸಂಸ್ಥೆ ಸಂಸ್ಥೆಗೆ ಗುರುಬಲ ಬರಬೇಕು, ಸಂಸ್ಥೆಗೆ ಆಯುಷ್ ಜಾಸ್ತಿ ಆಗಬೇಕು, ವಿದ್ಯಾರ್ಥಿಗಳು ಓದೋದ್ರಲ್ಲಿ ಆಯುಷ್ ಜಾಸ್ತಿ ಆಗಬೇಕು, ಟೀಚರ್ಗೆ ಟೀಚಿಂಗ್ ಮಾಡೋದ್ರಲ್ಲಿ ಆಯುಷ್ ಜಾಸ್ತಿ ಆಗಬೇಕು. ನಿನ್ನೆ ಸಂಚಿಕೆಯಲ್ಲಿ ಆರೋಗ್ಯದ ಬಗ್ಗೆ ಮಾತಾಡಿದೆ, ಇವತ್ತು ಆಯುಷ್ ಬಗ್ಗೆ. ಅದರಿಂದ ಯಾರಿಗೆ ಸಂಸ್ಥೆಗಳು ನಡೆಸೋಕ್ಕಾಗದೆ ಕ್ಲೋಸ್ ಮಾಡ್ತಿದ್ದಾರೋ ಅಂಥವ್ರಿಗೆ ಇನ್ನೂ ಕ್ಲೋಸ್ ಮಾಡಬಾರ್ದು, ಚೆನ್ನಾಗಿ ನಡೆಸಬೇಕು ಅಂತ ಒಂದು ಮೋಟಿವೇಶನ್ ಬರಲಿ ಅಂತ ಈ ಎಪಿಸೋಡ್ ಮಾಡ್ತಾ ಇದ್ದೀನಿ. ಎಷ್ಟೇ ಎಂಥ ತೊಂದರೆಗಳಿದ್ರು ಕೂಡ ನಾವು ಆತ್ಮಹತ್ಯೆ ಮಾಡ್ಕೋಬಾರ್ದು, ನಾವು ಸಾಯಬಾರ್ದು ಅಂತ ಸ್ಟೂಡೆಂಟ್ಸಲ್ಲಿ ಒಂದು ಮೋಟಿವೇಶನ್ ಬರಬೇಕು. ಹಾಗೆ ಲೆಕ್ಚರರ್ಸಲ್ಲೂ ಕೂಡ ನಾವ್ಯಾಕೆ ಸಾಯಬೇಕು, ಚೆನ್ನಾಗಿ ಪಾಠ ಮಾಡಿ ಒಳ್ಳೆಯ ಶಿಷ್ಯರನ್ನು ರೆಡಿ ಮಾಡಿ ಒಳ್ಳೆ ಸ್ಟೂಡೆಂಟ್ಸ್ ವರ್ಗವನ್ನು ಬಳಗವನ್ನು ನಾವು ಒಂದು ಅಲ್ಯುಮಿನಿ ಅಸೋಸಿಯೇಷನ್ನ ನಾವು ಯಾಕೆ ಸೃಷ್ಟಿ ಮಾಡ್ಬೋದು ಅಂತ ಟೀಚರ್ಸಲ್ಲೂ ಬರಬೇಕು ಅನ್ನೋ ಒಂದು ಮೋಟಿವೇಶನ್ಗೆ ಈ ಒಂದು ಸಂಚಿಕೆಯನ್ನು ಮಾಡ್ತೀನಿ. ಯಾರ್ಯಾರು ವಿದ್ಯಾಸಂಸ್ಥೆ ನಡೆಸೋಕ್ಕಾಗದೆ ಕ್ಲೋಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದಾರೋ,
ನಮ್ಮ ಸಂಸ್ಥೆಗೆ ಭೂಮಿ ಬಲ ಇಲ್ಲ, ವಾಸ್ತುದೋಷ ಇದೆ ಅಂತಾರೆ, ಅಥವಾ ಏನೋ ಪ್ರಾಬ್ಲಮ್ ಇದೆ, ಕ್ಲೋಸ್ ಮಾಡಕ್ಕೆ ಹೊರಡ್ತೀವಿ ಅಂತಿದ್ದೀರೋ ಏನೋ. ವಿದ್ಯಾರ್ಥಿಗಳಲ್ಲಿ ಆರೋಗ್ಯ ದೃಷ್ಟಿಯಲ್ಲಿ ಕಂಟಕಗಳು ದೋಷ ಇದ್ದಾಗ ಯಾರಿಗೆ ವಿದ್ಯಾಸಂಸ್ಥೆ ನಡೆಸಬಾರ್ದು ಅಂತ ಮಾಟಮಂತ್ರ ಮಾಡ್ತಾರೋ, ಇವನು ಓದಬಾರ್ದು ಹಂಗೆ ಹೋಗಿ ಸತ್ತೋಗ್ಲಿ ಅಂತೇಳಿ ವಿದ್ಯಾರ್ಥಿಗಳ ಮಾಟಮಂತ್ರ ಮಾಡಿಸ್ತಾರೋ, ಅಥವಾ ಇವನು ಪ್ರಮೋಷನ್ ಸಿಗಬಾರ್ದು, ಇವನು ಈ ಕಾಲೇಜಲ್ಲೇ ಇರಬಾರ್ದು, ಇವನು ಚೆನ್ನಾಗಿ ಟೀಚೇ ಮಾಡಬಾರ್ದು, ಇವನು ನಮ್ಮ ಕಣ್ಮುಂದೆ ಇರಬಾರ್ದು ಅಂತೇಳಿ ಕೊಲಿಕ್ಸೆ ನಮ್ಮ ಸಂಸ್ಥೆಯಲ್ಲಿ ಟೀಚ್ ಮಾಡೋ ಟೀಚಿಂಗ್ನಲ್ಲೇ ಈ ಲೆಕ್ಚರ್ ಕಂಡ ಆ ಲೆಕ್ಚರ್ಗಾಗಲ್ಲ, ಈ ಪ್ರೊಫೆಸರ್ ಕಂಡ ಆ ಪ್ರೊಫೆಸರ್ಗಾಗಲ್ಲ. ಅಲ್ಲಿ ಧರ್ಮಭೇದ, ಜಾತಿ ಭೇದ, ರಾಜಕೀಯ ಎಲ್ಲ ಸಿಕ್ಕಾಪಟ್ಟೆ ಮಾಡಿ ಮಾಟಮಂತ ತಂತ್ರ ಮಾಡಿ ಅವನು ಸತ್ತೋಗೋ ರೀತಿಯಲ್ಲಿ ಮಾಡಬೇಕು ಅಂಥೇಳಿ ಪ್ರಯೋಗಗಳನ್ನು ಮಾಡ್ತಾರೆ. ಈ ಥರ ಎಲ್ಲ ದೋಷಗಳೇನಾದ್ರು ಕಂಡು ಬಂದಂಥದ್ದಲ್ಲಿ ಅದಕ್ಕೆ ಆಯುರ್ ದಕ್ಷಿಣಾಮೂರ್ತಿ ಅಂತ, ಆಯುಷ್ ದಕ್ಷಿಣಾಮೂರ್ತಿ ಅಂತ, ನಿನ್ನೆ ಆರೋಗ್ಯ ದಕ್ಷಿಣಾಮೂರ್ತಿ, ಇವತ್ತು ಆಯುಷ್ ದಕ್ಷಿಣಾಮೂರ್ತಿ ಅಂತೇಳಿ ದಕ್ಷಿಣಾಮೂರ್ತಿ ತಂತ್ರಸಾರದಲ್ಲಿ ಇದೊಂದು ಕೈಲಾಸದಲ್ಲಿ ಎಜುಕೇಷನ್ ಮಿನಿಸ್ಟರ್ ಅಂದರೆ ದಕ್ಷಿಣಾಮೂರ್ತಿ ಅಂತೇಳಿ. ದಕ್ಷಿಣಾಮೂರ್ತಿಯವರು ಶಿವನ ಇನ್ನೊಂದು ಪ್ರತಿರೂಪ ಅಂತಂದರೆ, ಸರಸ್ವತಿ ಬ್ರಹ್ಮಲೋಕದಲ್ಲಿ ಎಜುಕೇಷನ್ ಮಿನಿಸ್ಟರ್ ಆದರೆ, ವೈಕುಂಠದಲ್ಲಿ ವಿದ್ಯಾಲಕ್ಷ್ಮಿ ಎಜುಕೇಷನ್ ಮಿನಿಸ್ಟರ್ ಆದರೆ, ಕೈಲಾಸ ದಕ್ಷಿಣಾಮೂರ್ತಿ ಎಜುಕೇಷನ್ ಮಿನಿಸ್ಟರ್ ಅಂತೆ. ಫೈನಾನ್ಸ್ ಮಿನಿಸ್ಟರ್ ಕುಬೇರ ಕೈಲಾಸದಲ್ಲಿ. ಈ ವೀರಭದ್ರ, ಭೈರವ, ದಕ್ಷಿಣಾಮೂರ್ತಿ ಶಿವನ ಒಂದು ಪ್ರತಿರೂಪ, ಶಿವನ ಇನ್ನೊಂದು ಅವತಾರ ಅಂತ ಹೇಳ್ತಾರೆ. ಈ ದಕ್ಷಿಣಾಮೂರ್ತಿಯನ್ನು ನಾವು ಜಪತಪ ಮಾಡೋದ್ರಿಂದ ವಿದ್ಯಾಕ್ಷೇತ್ರದಲ್ಲಿ ಭಾಳಷ್ಟು ಆಯುರ್ಬಲ ಪ್ರಾಪ್ತಿಯಾಗ್ತದಂತೆ. ಆಯುಷಿನ ಬಲ, ಸಂಸ್ಥೆಗೆ ಬಲ, ಆಯುಷ್ ಅಂದರೆ ಶಾಶ್ವತ 100 ವರ್ಷ ಸಂಸ್ಥೆ ಬೆಳಿಬೇಕು, ಹುಡುಗರು ಚೆನ್ನಾಗಿ ಡಿಗ್ರಿ ಮಾಡೋ ತನಕ ಆಯುಷ್ ಆರೋಗ್ಯ ಇರಬೇಕು, ಮತ್ತು ಲೆಕ್ಚರರ್ಸು ಕೂಡ ಚೆನ್ನಾಗಿ ರಿಟೈರ್ಡ್ ಆಗೋವರೆಗೂ ಅವರು ಆಯುಷ್ ಚೆನ್ನಾಗಿರಬೇಕು, ಯಾವುದೇ ರೀತಿ ಸಾವು ಬರಬಾರ್ದು ವಿದ್ಯಾರ್ಥಿಗಳಿಂದಲೇ ಆಗಲಿ, ಅಥವಾ ಯಾವ ರೂಪದಲ್ಲಿ ಅವರು ಸಾವುಗಳು ಬರಬಾರ್ದು ಅನ್ನೋದಾಗಿದ್ದರೆ ಆಯುಷ್ ದಕ್ಷಿಣಾಮೂರ್ತಿಯನ್ನು ಜಪ ಮಾಡಬೇಕು ಅಂತ ಹೇಳ್ತಾರೆ. ಅದರಿಂದ ಇಲ್ಲಿ ಶನಿ ಮತ್ತು ಗುರು ಗ್ರಹಕ್ಕೆ ಶಾಂತಿ ಆಗತ್ತೆ. ಈ ಮುದ್ರಾಮಂತ ತಂತ್ರ, ಶನಿ ಆಯುಷ್ಕಾರಕ, ಆತ್ಮಹತ್ಯೆಗೆ ಕಾರಕ ಶನಿ. ಶನಿ ನಿಮಗೆ ಅಪೂರ್ಣ ಆಯುಷನ್ನು ಕೊಡುವಂಥವನು, ಅಲ್ಪ ಆಯುಷು, ಪೂರ್ಣ ಆಯುಸು, ಅರ್ಧ ಆಯುಷು, ಅವಕ್ಕೆಲ್ಲ ಅಧಿಪತಿ ಶನಿ ಗ್ರಹ, ಮತ್ತು ವಿದ್ಯಾಕ್ಷೇತ್ರದಲ್ಲಿ ಅಧಿಪತಿ ಜ್ಞಾನ ಕೊಡುವಂಥವನು ಗುರು. ಅದರಿಂದ ಗುರು ಮತ್ತು ಶನಿ ನೀಚನಾದಾಗ ಕೆಲವು ಈ ಥರ ದೋಷ ಬರ್ತದೆ. ಶನಿ ಮತ್ತು ಗುರುಗೆ ಶಾಂತಿ ಆಗಬೇಕು ಅಂತಂದರೆ ಈ ಆಯುಷ್ ದಕ್ಷಿಣಾಮೂರ್ತಿಯನ್ನು ಜಪ ತಪ ಮಾಡಬೇಕು ಅಂತಾರೆ. ಮುದ್ರೆ ಏನು ಮಾಡಬೇಕು, ನಮ್ಮ ಎಡಗೈಯಲ್ಲಿ ಪತಾಕ ಹಸ್ತ ಅಥವಾ ಆಶೀರ್ವಾದ ಮುದ್ರೆ ಅಥವಾ ಅಭಯ ಹಸ್ತ ಅಂತ, ಇದನ್ನು ನಾಭಿ ಕ್ಷೇತ್ರದ ಮುಂದೆ ಇಟ್ಕೊಂಡು ಬಲಗೈನಲ್ಲಿ ಹೆಬ್ಬೆಟ್ಟು ಶುಕ್ರಗ್ರಹ ಈಗಿಟ್ಕೊಂಡು ನಾವು ಕಣ್ಣು ಮುಚ್ಕೊಂಡು ದಕ್ಷಿಣಕ್ಕೆ ಮುಖ ಮಾಡಬೇಕು. ಮಾಡಿಕೊಂಡು ಓಂ ಮ್ರೀಂ ಶ್ರೀಂ ಐಂ ಆಯುಷ್ ದಕ್ಷಿಣಾಮೂರ್ತಯೇ ನಮಃ. ಓಂ ಮ್ರೀಂ ಶ್ರೀಂ ಐಂ ಆಯುರ್ ದಕ್ಷಿಣಾಮೂರ್ತಯೇ ನಮಃ. ಓಂ ಮ್ರೀಂ ಶ್ರೀಂ ಐಂ ಆಯುರ್ ದಕ್ಷಿಣಾಮೂರ್ತಯೇ ನಮಃ. ಓಂ ಬ್ರೀಂ 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 ಶ್ರೀಂ ಐಂ ಆಯುರ್ ದಕ್ಷಿಣಾಮೂರ್ತಯೇ ನಮಃ ಅನ್ನೋ ಮಂತ್ರನ ದಕ್ಷಿಣಕ್ಕೆ ಮುಖ ಮಾಡ್ಕೊಂಡು ಕೂತ್ಕೊಂಡು ಜಪ ಮಾಡಬೇಕು. ಸಂಸ್ಥೆ ಓನರ್ಗಳು, ವಿದ್ಯಾಸಂಸ್ಥೆ ಓನರ್ಗಳು, ವಿದ್ಯಾರ್ಥಿಗಳು, ಲೆಕ್ಚರರ್ಸು, ಕೀರ್ತಿ ದಕ್ಷಿಣಾಮೂರ್ತಿ, ಮೇಧಾ ದಕ್ಷಿಣಾಮೂರ್ತಿ, ಜ್ಞಾನ ದಕ್ಷಿಣಾಮೂರ್ತಿ, ಆರೋಗ್ಯ ದಕ್ಷಿಣಾಮೂರ್ತಿ, ಆಯುಷ್ ದಕ್ಷಿಣಾಮೂರ್ತಿ, ದಕ್ಷಿಣಾಮೂರ್ತಿ ಇವೆಲ್ಲ ವಿಭಿನ್ನ ಪೋರ್ಟ್ಫೋಲಿಯೋ. ಆದ್ದರಿಂದ ಇದು ಜಪ ಮಾಡ್ತಿದ್ರೆ ವಿದ್ಯಾರ್ಥಿಗಳು ಆಯುಷ್ವಂತರಾಗ್ತಾರೆ, ಮತ್ತು ಟೀಚರ್ಸು ಆಯುಷ್ವಂತರಾಗ್ತಾರೆ, ಸಂಸ್ಥೆ ನಡೆಸ್ತಾರೆ, ಅಕಾಡೆಮಿ, ಇನ್ಸ್ಟಿಟ್ಯೂಷನ್ಸು, ಟ್ಯೂಷನ್ ಮಾಡೋ ಸಂಸ್ಥೆಗಳು, ಹೀಗೆ ಯಾವುದು ವಿದ್ಯಾಕ್ಷೇತ್ರ ಇದೆಯೋ ಅದರಲ್ಲಿ ಈ ದಕ್ಷಿಣಾಮೂರ್ತಿಯನ್ನು ಜಪ ಮಾಡಬೇಕು. ತಂತ್ರ ಏನು ಮಾಡಬೇಕು, ತಂತ್ರ ಎರಡು ಜೋಡಿ ನಾರಿಕೇಲ, ಅಂದರೆ ಜೋಡಿ ಅಂತಂದರೆ ತೆಂಗಿನಕಾಯಿ, ನಾರಿಕೇಲ ಅಂದರೆ ತೆಂಗಿನಕಾಯಿ, ಎರಡು ಕೈಯಲ್ಲೂ ತೆಂಗಿನಕಾಯಿ ಇಟ್ಕೋಬೇಕು. ಈ ತೆಂಗಿನಕಾಯಿ ಇಟ್ಕೊಂಡು ಓಂ ಬ್ರೀಂ ಶ್ರೀಂ ಐಂ ಆಯುರ್ ದಕ್ಷಿಣಾಮೂರ್ತಯೇ ನಮಃ. ಓಂ ಬ್ರೀಂ ಶ್ರೀಂ ಐಂ ಆಯುರ್ ದಕ್ಷಿಣಾಮೂರ್ತಯೇ ನಮಃ. ಓಂ ಬ್ರೀಂ ಶ್ರೀಂ ಐಂ ಆಯುರ್ ದಕ್ಷಿಣಾಮೂರ್ತಯೇ ನಮಃ ಅಂತೇಳಿ ಒಂದು ಅರ್ಧ ಗಂಟೆ ಜಪ ಮಾಡಿ ಈ ಎರಡು ತೆಂಗಿನಕಾಯಿನ ಯಾವುದಾದ್ರು ಶಿವನ ದೇವಸ್ಥಾನ ಇದ್ದರೆ ಅದರಲ್ಲೂ ವಿಶೇಷವಾಗಿ ದಕ್ಷಿಣಾಮೂರ್ತಿ ಸಾನ್ನಿಧ್ಯಕ್ಕೆ ತಲುಪಿಸ್ಬೇಕಂತೆ. ಫಲ ಸಮರ್ಪಣ ತಂತ್ರ, ನಾರಿಕೇಲ ತಂತ್ರ ಪ್ರಯೋಗ. ನಾರಿಕೇಲ ಅಂದರೆ ತೆಂಗಿನಕಾಯಿ, ಸಂಸ್ಕೃತದಲ್ಲಿ ತೆಂಗಿನಕಾಯಿಗೆ ನಾರಿಕೇಲ ಅಂತಾರೆ. ಇದನ್ನು ದಕ್ಷಿಣಾಮೂರ್ತಿ ದೇವಸ್ಥಾನ ಎಲ್ಲಿದೆ, ಕೆಲವು ಕಡೆ ಇಲ್ಲ,
ಪುರಾತನ ದೇವಾಲಯ ಅದು ಶಿವನ ದೇವಸ್ಥಾನದಲ್ಲಿ, ಅದರಲ್ಲೂ ನಮ್ಮ ಹತ್ರದಲ್ಲಿ ನಂಜನಗೂಡು ಇದೆ, ನಂಜನಗೂಡಲ್ಲಿ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ದಕ್ಷಿಣಕ್ಕೆ ದಕ್ಷಿಣಾಮೂರ್ತಿ ವಿಗ್ರಹ ಇಟ್ಟು ಪೂಜೆ ಮಾಡ್ತಾ ಓಪನ್ ಆಗಿದೆ, ಅದಕ್ಕೆ ಗರ್ಭಗುಡಿ ಇಲ್ಲ. ಎಲ್ಲ ಶಿವನ ದೇವಸ್ಥಾನದಲ್ಲಿ ಪುರಾತನ ದೇವಸ್ಥಾನ, ಇತ್ತೀಚೆಗೆ ಮಾಡಿರೋದು ಇರೋಲ್ಲ, ಹಳೇ ದೇವಸ್ಥಾನದಲ್ಲಿ ಇನ್ನೂರು 300 ವರ್ಷ ದೇವಸ್ಥಾನ ಹುಡುಕಿದ್ರೆ ಅದರಲ್ಲಿ ದಕ್ಷಿಣಾಮೂರ್ತಿ ಎಲ್ಲ ಕಡೆ, ರಾಮೇಶ್ವರದಲ್ಲಿದೆ, ಕಾಶಿಲಿದೆ, ಹಳೇ ಶಿವನ ದೇವಸ್ಥಾನದಲ್ಲಿ ಶಿವಗಣನ ಜೊತೆಗೆ ಅದೊಂದು ದೇವರು ದಕ್ಷಿಣಾಮೂರ್ತಿ ಗುರುಗ್ರಹ, ಗುರುಗ್ರಹ ಇದು ದಕ್ಷಿಣಾಮೂರ್ತಿ. ಅಲ್ಲಿ ಎರಡು ಕಾಯಿನ ತೊಗೊಂಡೋಗಿ ದಕ್ಷಿಣಾಮೂರ್ತಿ ಕೊಡ್ಬೋದು, ಇಲ್ಲ ಅಂದರೆ ಶಿವನ ದೇವಸ್ಥಾನ ಕೊಡಬೇಕು, ಇಲ್ಲ ನಿಮ್ಮನೇಲಿ ದಕ್ಷಿಣಾಮೂರ್ತಿ ಫೋಟೋ ಇದೆ ಅದು ಮುಂದೆ ಇಡಬೇಕು. ನಿಮ್ಮನೇಲಿ ಇಡೋಕ್ಕೆ ಬದಲು ಆ ಎರಡು ತೆಂಗಿನಕಾಯಿನ ದೇವಸ್ಥಾನಕ್ಕೆ ಸಮರ್ಪಣೆ ಮಾಡಿದ್ರೆ ಭಾಳ ಒಳ್ಳೆ, ಅದು ಅದನ್ನು ವಿನಿಯೋಗ ಮಾಡ್ಕೊಳ್ತಾರೆ ಏನಾದ್ರು. ಈ ರೀತಿ ನಾರಿಕೇಲ ತಂತ್ರ ಪ್ರಯೋಗ ಮಾಡೋದ್ರಿಂದ ಸಮಸ್ಯೆಗಳಿಗೆ ಬಲ ಬರ್ತದೆ. ಹುಡುಗರಿಗೆ ಯಾವುದೇ ರೀತಿ ಹೋಗುವಾಗ, ಕಾಲೇಜ್ಗೆ ಹೋಗುವಾಗ, ಸ್ಕೂಲ್ಗೆ ಹೋಗುವಾಗ ಬಸ್ ಆಕ್ಸಿಡೆಂಟು, ಯಾವುದೇ ಆಕ್ಸಿಡೆಂಟ್ ಆಗಿ ಸಾಯೋದಿಲ್ಲ, ವಿದ್ಯಾರ್ಥಿ ಜೀವನದಲ್ಲಿ ಸಾವು ಬರೋದಿಲ್ಲ. ಹಾಗೆ ಲೆಕ್ಚರರ್ಸು ಟೀಚ್ ಮಾಡುವಾಗ, ಟೀಚಿಂಗ್ ಪ್ರೊಫೆಷನ್ ಇದ್ದಾಗ ಅವ್ರಿಗೆ ದುರ್ಮರಣಗಳು ಬರೋದಿಲ್ಲ, ಆಯುರ್ ದಕ್ಷಿಣಾಮೂರ್ತಿಯನ್ನು ಬಲಪ್ರಾಪ್ತಿಯಾಗ್ತದೆ ಅಂಥೇಳಿ ದಕ್ಷಿಣಾಮೂರ್ತಿ ತಂತ್ರಸಾರದಲ್ಲಿ ಈ ವಿಚಾರಗಳೆಲ್ಲ ಬರ್ತದೆ. ಇದು ಪರಶುತಿಲಿ ಏನು ಹೇಳ್ತಾರಂತಂದರೆ, ವಿದ್ಯಾಸಂಸ್ಥೆಗೆ ಯಾವ್ಯಾವ ಸಂಸ್ಥೆಗಳು ಮುಚ್ಚೋಬೇಕು ಅಂತಿದೆಯೋ ಅದಕ್ಕೆ ಇದನ್ನು ತಂತ್ರ ಪ್ರಯೋಗ, ಇದು ಈ ಮಂತ್ರದ ಹೋಮ ಮಾಡೋದ್ರಿಂದ. ಕೆಲವು ಮಾಲಮಂತ್ರಗಳಿವೆ ಇದರಲ್ಲಿ, ಭಾಳಷ್ಟು ಮಾಲಮಂತ್ರಗಳಿವೆ. ಒಂದೊಂದು ದಕ್ಷಿಣಾಮೂರ್ತಿಗೂ ಮಾಲಮಂತ್ರಗಳಿದೆ, ಬೀಜಾಕ್ಷರ ಮಂತ್ರಗಳಿಂದ. ಇದು ಲಘು ಮಂತ್ರ, ಸಿಂಪಲ್ ಮಂತ್ರ, ಇದನ್ನು ಜಪ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ನಮ್ಮ ಹಳೆ ಸಂಚಿಕೆಗಳು ಯಾರು ಮಾಡೋಕ್ಕಾಗಿಲ್ವೋ, ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ, ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ, ಮೂರಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಆಮೇಲೆ ಈ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ, ಅಲ್ಲೂ ನಿಮ್ಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಅಪಾಯಿಂಟ್ಮೆಂಟ್ಸ್ ಬೇಕು ಅಂತೇಳಿ ಭಾಳ ಜನ ಪತ್ರಗಳು ಬರೀತಾ ಇದ್ದರು, ಮತ್ತು ನಮಗೆ ಲೆಟ್ರ್ಗಳೆಲ್ಲ ಹಾಕಿ ಫೋನ್ ಮಾಡ್ತಾಯಿದ್ರು. ಈಗ ಅದರ ಅವಶ್ಯಕತೆ ಇಲ್ಲ, ನಾನು ಸ್ಕ್ರೀಮೇಜ್ ತೋರಿಸ್ತಾ ಇದ್ದೀನಿ ನೋಡಿ, www.lakshmishrinivas.in ಅಂತ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮ್ ನೀವೇ ಅಪಾಯಿಂಟ್ಮೆಂಟ್ಸ್ ತೊಗೊಳ್ಳಿ. ಮತ್ತು ನಿಮ್ಗೆ ಯಾರು ಪ್ರಶ್ನೆ ಕೇಳಬೇಕು ಅವರೇ ಬಂದರು ಒಳ್ಳೆಯದು, ಬರಬೇಕಾದ್ರೆ ನಿಮ್ಮ ಜಾತಕ ಇದ್ದರೆ ಜಾತಕ ತೊಗೊಂಬನ್ನಿ, ಇಲ್ಲ ಅಂದರೂ ಪರವಾಗಿಲ್ಲ. ಕೆಲವರಿಗೆ ಕ್ಯಾನ್ಸರು, ಪಿಟ್ಸು, ಮತ್ತು ಅಲಕ್ವಾ, ಸೋರಿಯಾಸಿಸ್, ಹೀಗೆ ಹಲವಾರು ಕ್ರೋನಿಕ್ ಡಿಸೀಸ್ ಇರ್ತದೆ, ಅಂಥ ಡಿಸೀಸಲ್ಲಿ ನಳ್ತಿರೋಂಥವ್ರು ಈ ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ಪರಿಹಾರ ನೀಡಲಿಕ್ಕೆ ಅನುಕೂಲ ಆಗುತ್ತೆ. ನಿಮ್ಮ ಮೆಡಿಕಲ್ ರಿಪೋರ್ಟ್ಸ್ ಅದು ತೊಗೊಂಬಂದ್ರೆ ಭಾಳ ಒಳ್ಳೆಯದಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿ ಅಂತ ಮನೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ, ಸಾಯಿರಾಮ್.